ಯುದ್ಧ ಆರಂಭದ ಬಳಿಕ ಇಂದು ರಾಷ್ಟ್ರಕ್ಕೆ ಮೋದಿ ಪ್ರಥಮ ಭೇಟಿ. ಭಾರತ ರಷ್ಯಾ ವಾರ್ಷಿಕ ಶೃಂಗದಲ್ಲಿ ಪುಟಿನ್ ಜೊತೆ ಭಾಗಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೋಮವಾರದಿಂದ 4 ದಿನಗಳ ಕಾಲ ರಷ್ಯಾ ಹಾಗೂ ಆಸ್ಟ್ರಿಯಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಸಮರ ಆರಂಭಿಸಿದ ಬಳಿಕ ಪ್ರಧಾನಿ ಮೋದಿ ರಷ್ಯಾಕ್ಕೆ ಭೇಟಿ ನೀಡುವುದು ಇದೇ ಮೊದಲು. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಆಹ್ವಾನದ ಮೇರೆಗೆ ತೆರಳುತ್ತಿರುವ ಅವರು ಸೋಮವಾರ ಮಂಗಳವಾರ ರಷ್ಯಾದಲ್ಲಿ ಹಲವು ಸುತ್ತಿನ ಮಾತುಕತೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬುಧವಾರ ಆಸ್ಟ್ರಿಯಾಕ್ಕೆ ತೆರಳಿ ಗುರುವಾರವರೆಗೂ ಅಲ್ಲಿದ್ದಾರೆ. 40 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಆಸ್ಟ್ರಿಯಾ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ರಷ್ಯಾ ಭಾರತ ಮಾತುಕತೆ. ಪುಟಿನ್ ಅವರ ಜೊತೆಗೂಡಿ ಭಾರತ ಮತ್ತು ರಷ್ಯಾ ವಾರ್ಷಿಕ ಶೃಂಗಸಭೆಯಲ್ಲಿ ಮೋದಿ ಭಾಗವಹಿಸಿದ್ದಾರೆ. ಉಕ್ರೇನ್ ಮೇಲೆ ರಷ್ಯಾ ಯುದ್ಧದ ಆರಂಭಿಕ ಬಳಿಕ ಮೊದಲ ಬಾರಿ ರಷ್ಯಾಕ್ಕೆ ಭೇಟಿ ನೀಡಿರುವ ಮೋದಿ ಯುದ್ಧ ನಿಲ್ಲಿಸಿ ಎಂದು ಈ ಹಿಂದೆ ರಷ್ಯಾಕ್ಕೆ ಹೇಳಿದ ಜಾಗತಿಕ ಶಕ್ತಿಗಳ ಗಮನ ಸೆಳೆದಿದ್ದ ಭಾರತದ ಪ್ರಧಾನಿ ಈ ಭೇಟಿ ಮತ್ತೆ ಯುದ್ಧದ ಬಗ್ಗೆ ಪ್ರಸ್ತಾವಿಸುತ್ತಾರಾ? ರಷ್ಯಾ ಬಳಿಕ ಆಸ್ಟ್ರೇಲಿಯಾಕ್ಕೂ ಮೋದಿ ಭೇಟಿ. ಇದು ಆ ದೇಶಕ್ಕೆ 46 ವರ್ಷದ ಬಳಿಕ ಭಾರತ ಪ್ರಧಾನಿ ಭೇಟಿ. ಅದೇ ರೀತಿ ಇನ್ನೊಂದು ವಿಷಯ ನೋಡುವ. JDS ಪಕ್ಷಕ್ಕೆ ಚುಕಾಣಿ ಪರೋಕ್ಷವಾಗಿ ನಿಖಿಲ್ಗೆ. ಸದ್ಯದಲ್ಲೇ ರಾಜ್ಯಾಧ್ಯಕ್ಷ HDK ಬದಲಾವಣೆ ಇಲ್ಲ. JDS ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗಲಿದೆ ಎಂಬ ನಿರೀಕ್ಷೆ ಹುಸಿಯಾಗಿದೆ. ಇನ್ನಷ್ಟು ಕಾಲ ಕೇಂದ್ರ ಸಚಿವ SD ಕುಮಾರಸ್ವಾಮಿ ಅವರೇ ಆ ಸ್ಥಾನವನ್ನು ಮುಂದುವರೆಯಲಿದ್ದು ಅವರ ಪುತ್ರ ನಿಖಿಲ್ ಕುಮಾರ್ ಪರೋಕ್ಷವಾಗಿ ಆ ಹುದ್ದೆಯನ್ನು ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. HDK ಕೇಂದ್ರ ಸಚಿವ ಆಗಿರುವ ಕಾರಣ ರಾಜ್ಯಾಧ್ಯಕ್ಷ ಬದಲಾವಣೆ ಬಗ್ಗೆ ಗುಸುಗುಸು. ಯುವ ಘಟಕ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೊಸ ರಾಜ್ಯಾಧ್ಯಕ್ಷ ಆಗಲಿದ್ದಾರೆ ಎನ್ನಲಾಗಿತ್ತು. ಇನ್ನಷ್ಟು ಕಾಲ ಪಕ್ಷ ಸಂಘಟನೆ ಮಾಡಿ ನಿಖಿಲ್ ರಾಜ್ಯಾಧ್ಯಕ್ಷ ಆಗಲಿ ಎಂದು ಪಕ್ಷದಲ್ಲಿ ಸಲಹೆ. ಅದೇ ರೀತಿ ಆಗಸ್ಟ್ ತಿಂಗಳಿನಲ್ಲಿ ಸರ್ಕಾರಿ ಸಿಬ್ಬಂದಿ ಅನಿರ್ದಿಷ್ಟ ಧರಣಿ. 7ನೇ ವೇತನ ಆಯೋಗ ಜಾರಿಗೆ ನೌಕರ ಒತ್ತಡ. ರಾಜ್ಯ ಸರ್ಕಾರ ನೌಕರಿಗೆ 7ನೇ ವೇತನದ ಆಯೋಗದ ಶಿಫಾರಸು ಜಾರಿಗೊಳಿಸಬೇಕು. ನೂತನ ಪಿಂಚಣಿ ಯೋಜನೆಯನ್ನು ಕೈಬಿಟ್ಟು ಹಳೆ ಯೋಜನೆಗೆ ಮುಂದುವರಿಸಬೇಕು. ಆರೋಗ್ಯ ಸಂಜೀವಿನಿ ಯೋಜನೆಗೆ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಕರ್ತವ್ಯಕ್ಕೆ ಗೈರಾಗಿ ಅನಿರ್ದಿಷ್ಟವಾದಿ ಮುಷ್ಕರ ಆರಂಭಿಸಲು ರಾಜ್ಯ ಸರ್ಕಾರ ನೌಕರರ ಸಂಘ ನಿರ್ಣಯ ಕೈಗೊಂಡಿದೆ. ಈ ತಿಂಗಳಲ್ಲಿ ಕೊನೆಯಲ್ಲಿ ಅಥವಾ ಆಗಸ್ಟ್ ಆರಂಭದಿಂದ ಮುಷ್ಕರಕ್ಕೆ ನಿರ್ಧರಿಸಲಾಗಿದೆ. ತಾಳ್ಮೆಂದಿರಿ. 7ನೇ ವೇತನ ಆಯೋಗ ಶಿಫಾರಸು ಜಾರಿಗೆ 1,80,000 ಕೋಟಿ ಬೇಕು. ಯಾರಿಗೂ ಮೋಸ ಮಾಡಲ್ಲ. ಸರ್ಕಾರಿ ನೌಕರರು ತಾಳ್ಮೆಂದಿರಬೇಕು. GPರಮೇಶ್ವರ್ ಗೃಹ ಸಚಿವರು ಹೇಳಿದ್ದಾರೆ. ಅದೇ ರೀತಿ ಒಂದೇ ದಿನ ಡೆಂಗಿಗೆ 4 ಬಲಿ. ಮೈಸೂರು ಹಾಸನ ಗದಗ ಹಾವೇರಿಯಲ್ಲಿ ಶಂಕಿತ ಡೆಂಗಿ ಜ್ವರ ಸಾವು. ಜಿಲ್ಲೆಯಲ್ಲಿ ಮಾರಕ ಡೆಂಗಿ ಜ್ವರದ ಮಧ್ಯೆ ಈಗ ಇಲ್ಲಿ ಜ್ವರವು ಪತ್ತೆಯಾಗಿದೆ. ಇಲ್ಲಿನ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುವ ದೇವಿ ಹೊಸೂರು ಗ್ರಾಮದ 12 ವರ್ಷದ ಬಾಲಕನನ್ನು ಇಲ್ಲಿ ಜ್ವರ ಕಾಣಿಸಿಕೊಂಡಿದೆ. ಕಳೆದ 15 ದಿನಗಳಿಂದ ಬಾಲಕನಿಗೆ ದಿನ ಬಿಟ್ಟು ದಿನ ಜ್ವರ ಬರುತ್ತಿತ್ತು. ಪರೀಕ್ಷೆಯಲ್ಲಿ ಇಲ್ಲಿ ಜ್ವರ ದೃಢಪಟ್ಟಿದೆ. ಇಲ್ಲಿ ಜ್ವರ ದೃಢಪಟ್ಟಂತೆ ಆರೋಗ್ಯಾಧಿಕಾರಿಗಳು ಮಹತ್ವ ಸಭೆ ನಡೆಸಿದ್ದು ಮುಂಜಾಗ್ರತೆ ಕ್ರಮ ಕುರಿತು ಚರ್ಚೆ ನಡೆಸಿದ್ದಾರೆ ಎನ್ನಲಾಗಿದೆ. ಮುಂಗಾರು ಮಳೆ ಆರಂಭದ ನಡುವೆ ರಾಜ್ಯಾದ್ಯಂತ ಡೆಂಗಿ ಜ್ವರದ ಪ್ರಮಾಣ ಬಾಧೆ ಹೆಚ್ಚಾಗಿದ್ದು ಪ್ರತಿದಿನ 100 ಮಂದಿ ಜನರು ಪೀಡಿತರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗುತ್ತದೆ. ಈ ಮಧ್ಯೆ ಜ್ವರದಿಂದ ಬಳಲುತ್ತಿದ್ದ 2 ಮಕ್ಕಳು ಸೇರಿ ರಾಜ್ಯದಲ್ಲಿ ಮತ್ತೆ 4 ಭಾನುವಾರ ಮೃತಪಟ್ಟಿದ್ದು ಡೆಂಗಿಯಿಂದಲೇ ಇವರು ಸಾವಿಗೀಡಾಗಿದ್ದಾರೆ ಎಂದು ಹೇಳಲಾಗಿದೆ. ಮೈಸೂರು ಜಯದೇವ ಹೃದಯ ಆಸ್ಪತ್ರೆ ಡಾಟಾ ಎಂಟ್ರಿ ಆಪರೇಟರ್ ಲಲಿತಾ ಹಾಸನಗೌಡದ ಸುಪ್ರೀತಾ ಗದಗ ತಾಲೂಕಿನ ಶಿವರುಂಜ ಗ್ರಾಮದ ಸಿರಾಯಿ ಹೊಸಮಣಿ ಹಾವೇರಿ ಜಿಲ್ಲೆಯ ಬ್ಯಾಡದಿ ತಾಲೂಕಿನ ಮಣಸನೆ ದೀಕ್ಷಾ ರಾಮಯ್ಯ ಬನ್ನಿಹಟ್ಟಿ ಮೃತರು. ಜ್ವರದಿಂದ ಬಳಲುತ್ತಿದ್ದವರನ್ನು ಇವರಿಗೆ ಡೆಂಗಿ ದೃಢಪಟ್ಟಲಾಗಿದೆ.